ಖಂಡಿತ ಚರ್ಚೆ ಆಗಲೇ ಬೇಕಾಗಿರುವಂಥದ್ದು ಚರ್ಚೆ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ಮುಂದುವರೆದ ವಿಷಯದ ಬಗ್ಗೆ ಬರ್ತೀನಿ ಯಾಕೆಂದರೆ ಈಗಾಗಲೇ ಮುನಿರತ್ನ ಅವರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಾಗಮಂಗಲದ ಗಲಭೆ ಆಗ್ತಿತ್ತು ಈ ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಶುರುವಾಯಿತು ಮುನಿರತ್ನ ವಿಚಾರ ಬಿ ಜೆ ಪಿ ಮುನಿರತ್ನ ವಿಚಾರದಲ್ಲಿ ಹೊಂದಿರುವಂಥ ನಿಲುವು ಏನು ಅವರ ಆಡಿಯೋ ವಿಚಾರದಲ್ಲಿ ಹೊಂದಿರುವಂಥ ನಿಲುವು ಏನು ನಿಮ್ಮದು ನೋಡಿ ನಮಗೇನಂದರೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲಿ ತಪ್ಪು ಮುನಿರತ್ನ ಅವ್ರು ಮಾಡಿದ್ರು ತಪ್ಪೇನೆ ಆದರೆ ಮುನಿರತ್ನವರು ಕಾಂಗ್ರೆಸ್ ಬಿಟ್ಟು ಬಂದು ಬಿ ಜೆ ಪಿಗೆ ಸೇರಿದ್ರು ಅನ್ನೋ ಕಾರಣಕ್ಕೋಸ್ಕರ ಸೇಡಿನ ರಾಜಕಾರಣ ಮಾಡಬಾರ್ದು ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಸಂಸದರು ಸೋಲೋದಕ್ಕೆ ಕಾರಣ ಆದರೂ ಅನ್ನೋ ಕಾರಣಕ್ಕೋಸ್ಕರ ಸೇಡಿನ ರಾಜಕಾರಣ ಮಾಡಬಾರ್ದು ಇಷ್ಟೇ ತಪ್ಪು ಮಾಡಿದರೆ ಇನ್ನು ನೆಲದ ಕಾನೂನು ಕಾಂಗ್ರೆಸ್ನರಿಗೊಂದು ಬಿ ಜೆ ಪಿಗೊಂದು ಇರಬೇಕು ಅಂತ ನಾವು ಬಯಸೋದೇ ಇಲ್ಲ ತಪ್ಪು ಮುನಿರತ್ನವ್ರು ಮಾಡಿದರೆ ನಿಷ್ಪಕ್ಷಪಾತ ತನಿಖೆ ಆಗಲಿ ಆದರೆ ಸರ್ಕಾರದ ನಿಲುವು ಸಂಶಯಾಸ್ಪದ ಆಗಿದೆ ಯಾದಗಿರಿಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅರೆಸ್ಟ್ ಆಗಲ್ಲ ಆದರೆ ಮುನಿರತ್ನವರ ಮೇಲೆ ಕೇಸ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಅರೆಸ್ಟ್ ಆಗ್ತಾರೆ ಇದೇನು ಇದನ್ನು ಏನಂತ ತೋರಿಸುತ್ತಿದ್ದು ಸರ್ಕಾರ ಮುನಿರತ್ನವರ ವಿಷಯದಲ್ಲಿ ತೋರಿಸುವ ಆತರವನ್ನು ಚನ್ನಾರೆಡ್ಡಿ ಪಾಟೀಲ್ನ ವಿಷಯದಲ್ಲಿ ತಿಂಗಳುಗಟ್ಟಲೆ ಆದರೂ ತೋರಿಸಲ್ಲ ಅಲ್ಲಿಗೆ ಪೂರ್ವಾಗ್ರಹ ಪೀಡಿತವಾಗಿದೆ ಅಂತ ತೋರಿಸುತ್ತೆ ಇದ್ರ ಬಗ್ಗೆ ನಮ್ಮ ನಾವು ಪ್ರಶ್ನೆ ಎತ್ತಿರೋದು ತಪ್ಪು ಮುನಿರತ್ನ ಮಾಡಿದರೆ ತಪ್ಪೆ ಚೆನ್ನಾರೆಡ್ಡಿ ಮಾಡಿಲ್ ತ ಪಾಟೀಲ್ ಮಾಡಿದ್ರು ತಪ್ಪೆ ಚೆನ್ನಾರೆಡ್ಡಿ ಪಾಟೀಲ್ ಮಾಡಿದರೆ ಸರಿ ಮುನಿರತ್ನ ಮಾಡಿದ್ರೆ ಮಾತ್ರ ತಪ್ಪು ಅನ್ನೋದು ಇದು ಸಂವಿಧಾನವನ್ನು ಒಪ್ಪುವರು ನಡ್ಕೊಳ್ಳೋ ರೀತಿ ಅಲ್ಲ ಸಂವಿಧಾನ ವಿರೋಧಿಗಳು ನಡ್ಕೊಳ್ಳೋ ರೀತಿ ಈ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ತಾ ಇದೆ ಆದರೆ ಈ ವಿಚಾರದಲ್ಲಿ ನಿಮ್ಮೊಂದು ಸವಾಲು ಹಾಕಿದ್ದಾರೆ ಅವರು ನಾನು ನಿಮಗೆ ಕೇಳ್ತೀನಿ ಅವ್ರ ಮಾತನ್ನು ನಾಗಮಂಗಲದ ಗಲಭೆಯನ್ನು ಮುಚ್ಚಿ ಹಾಕೋದಕ್ಕೆ ಬೇಕಾಗಿ ನೀವು ಈ ವಿಚಾರವನ್ನು ಬಳಕೆ ಮಾಡಿಕೊಡ್ತಿದ್ದೀರಿ ಮುಂದಿನ ವಿಚಾರ ಅಂದರೆ ಅಶೋಕು ಮತ್ತು ನಮ್ಮ ಸಿ ಟಿ ರವಿನೂ ಅವರು ನಾಳೆ ಬಂದು ಸ್ಟೇಟ್ಮೆಂಟ್ ಮಾಡಲಿ ಒಂದು ಪತ್ರಿಕೆ ಹೇಳಿಕೆ ಕೊಡಲಿ ಇವರು ಹೇಳಿದ್ದು ಕರೆಕ್ಟು ದಲಿತರ ಬಗ್ಗೆ ಮಾತಾಡಿದ್ದು ಇದೆ ಒಕ್ಕಲಿಗರು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದು ಕರೆಕ್ಟ್ ಅಂತ ಅಂತೇಳಿ ಅವರು ಮೂರು ಜನ ಕೂತ್ಕೊಂಡು ಜಾಯಿಂಟ್ ಸ್ಟೇಟ್ಮೆಂಟ್ ಮಾಡಲಿ ನಾನು ಇದರಿಂದ ವಾಪಸ್ ಹೋಗ್ತೀನಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ದಲಿತರ ಬಗ್ಗೆನೂ ತಪ್ಪಿಲ್ಲ ಒಕ್ಕಲಿಗರ ಹೆಣ್ಮಕ್ಳನ್ನ ಯಾವ ರೀತಿ ಉಪಯೋಗಿಸಿದ್ದಾರೆ ಭಾಷೆನ ಅದು ತಪ್ಪೇನಿಲ್ಲ ಯಾಕೆ ಯಾವ ಥರ ಅನ್ನಬಾರ್ದು ನಮ್ಮ ಸಂಸ್ಕೃತೇ ಸಂಸ್ಕೃತಿನೇ ಅದು ನಮ್ಮ ಸಂಸ್ಕಾರನೇ ಅದು ಅಂತ ಅವ್ರು ಒಪ್ಕೊಂಬಿಟ್ರೆ ನಾನು ಇದರಿಂದ ವಾಪಸ್ ಹೋಗ್ತೀನಿ ಹೌದಾ ನೋಡಿ ಮುನಿರತ್ನ ವಿಷಯದಲ್ಲಿ ನಾವು ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ಹೇಳಿದ್ದೀವಿ ನಾವೇನು ಸಮರ್ಥನೆ ಮಾಡಿದ್ದೀವ ಮುನಿರತ್ನ ಅವರು ಹೇಳಿದ್ದಾರೆ ನನ್ನ ಟೇಪನ್ನು ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಉಪಯೋಗಿಸಿ ಟ್ಯಾಂಪರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದು ಒರ್ಜಿನಲ್ಲು ಟ್ಯಾಂಪರ್ ಅಂದರೆ ಗೊತ್ತಾಗಬೇಕಾಗಿರೋದು ಯಾರು ಏನೋ ತನಿಖೆ ಆದಮೇಲೆ ಅದ್ರಲ್ಲಿ ಮತ್ತು ಆಡಿಯೋ ವಿಡಿಯೋ ಅಲ್ಲ ಅದು ಆಡಿಯೋ ಕೇಳಿಸಿರೋದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಉಪಯೋಗಿಸಿ ಯಾರು ವಾಯ್ಸನ್ನು ಬೇಕಾದರೂ ಕ್ರಿಯೇಟ್ ಮಾಡೋಕ್ಕೆ ಬರುತ್ತೋ ಇಲ್ವೋ ತನಿಖೆ ಆಗಬೇಕು ಹಾಗಂತ ನಾನು ಇವ್ರಿಗೆ ಮಾಡಿದಾರೋ ಇಲ್ವೋ ಅಂತ ತನಿಖೆ ಆಗದಲ್ಲೇ ಹೇಗೆ ನೀವು ಈ ನೆಲದ ಕಾನೂನು ತನಿಖೆ ಆಗದಲ್ಲೇ ತಪ್ಪಿತಸ್ಥ ಅಂತ ಡಿಕ್ಲೇರ್ ಮಾಡೋಕ್ಕೆ ಅವಕಾಶ ಇದೆಯಾ ಅವಕಾಶ ಇದೆಯಾ ಈಸ್ ಮಿನಿಸ್ಟರ್ ಮಂತ್ರಿ ಮಂತ್ರಿ ಆದವರಿಗೆ ಕಾನೂನಿನ ಬಗ್ಗೆ ಅರಿವಿರಬೇಕು ಅದೇ ಥರ ಚೆನ್ನಾರೆಡ್ಡಿ ಪಾಟೀಲ್ ಮೇಲೂ ಕೇಸ್ ದಾಖಲಾಗಿದೆಯಲ್ಲ ಆ ಥರ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ನೀವು ಯಾಕೆ ಅರೆಸ್ಟ್ ಮಾಡಲಿಲ್ಲ ನೀವು ಒಂದು ಕಡೆಗೊಂದು ಒಂದು ಕಡೆಗೊಂದು ಇದ್ದೀರಲ್ಲ ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇರ್ತಕ್ಕಂಥದ್ದು ನಾನೇನು ಹೇಳಿದೆ ತನಿಖೆ ನಡೆಸಲಿ ತಪ್ಪು ಮಾಡಿದರೆ ನೀನು ನೆಲದ ಕಾನೂನು ಪ್ರಕಾರ ಮುನಿರತ್ನಗೂ ಶಿಕ್ಷೆ ಆಗಲಿ ಮುನಿರತ್ನ ತನ್ನ ರಾಜಕೀಯ ಜೀವನದಲ್ಲಿ ನಾಲ್ಕು ವರ್ಷ ಮಾತ್ರ ಬಿ ಜೆ ಪಿ ಇನ್ನು ಉಳಿದೆಲ್ಲ ಸಂದರ್ಭಗಳಲ್ಲಿ ಅವರು ಚಲುರಾಯಸ್ವಾಮಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಲೇ ರಾಜಕಾರಣ ಮಾಡಿರೋದು ಅವ್ರ ಜೊತೆಲ್ಲೇ ರಾಜಕಾರಣ ಮಾಡಿರೋದು ಅದು ಈಗ ನಿಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ನಿಮ್ಮ ಜೊತೆ ಸೇರ್ಕೊಂಡಿದ್ದಾರಲ್ಲ ಅಲ್ಲ ಇನ್ನು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಹಾಗಂತ ನಾವು ಬಾರಾಕೋನ್ ಮಾಫ್ ಅಂತ ಹೇಳಿಲ್ಲ ಹೇಳಿದ್ದೀವ ಬಾರಾಕೋನ್ ಮಾಫ್ ಅಂತ ಹೇಳಿ ಹೇಳಿದ್ದೀವೇನ್ರಿ ಬಾರಾಕೋನ್ ಮಾಫ್ ಅಂತ ಹಾಗೇನು ಹೇಳಿಲ್ಲ ಇದೇ ಪ್ರಶ್ನೆ ನಾವು ಸ್ವಾಮಿ ಸ್ವಾಮಿಯವರಿಗೆ ಕೇಳಲಿಕ್ಕೆ ಬಯಸ್ತೇವೆ ನೀವು ಹೇಳಿ ಅವರು ಪೆಟ್ರೋಲ್ ಬಾಂಬ್ ಹಾಕಿದ್ದು ಬೆಂಕಿ ಸು ಹಾಕಿ ಸುಟ್ಟಿದ್ದು ಸರಿ ಗಣಪತಿ ಮೆರವಣಿಗೆ ಹೋಗಬಾರ್ದು ಅಂತ ಹೇಳಿದ್ದು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳಿ ಹೇಳಿ ಅವ್ರಿಗೆ ಅವರಿಗೆ ಅವರಿಗೆ ನೀ ಹಿಂದೂಗಳಿಂದ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಬಹಿರಂಗವಾಗಿ ಸಮರ್ಥನೆ ಮಾಡಲಿ ಸಮರ್ಥನೆ ಮಾಡ್ಕೊಂಡು ರಾಜಕಾರಣ ಮಾಡಲಿ ಆಗ ಮಂಡ್ಯದ ಜನ ಯಾವ ಗತಿ ಕಾಣಿಸ್ತಾರೆ ಅಂತ ಅವರಿಗೆ ಅರ್ಥ ಆಗುತ್ತೆ ಈಗ ಬಿಜೆಪಿ ವಿಚಾರಕ್ಕೆ ಬರೋದಿದ್ರೆ ಸಿಟಿ ಈಶ್ವರಪ್ಪ ಅವರು ವಾಪಸ್ ಬರ್ತಾರ ಗೊತ್ತಿಲ್ಲ ಪಕ್ಷದ ವೇದಿಕೆಗಳಲ್ಲಿ ಈಗ ಸಂಬಂಧಪಟ್ಟಂತೆ ಎಲ್ಲೂ ಚರ್ಚೆ ಆಗಿಲ್ಲ ಗೊತ್ತಿಲ್ಲ ಕರೆತರಬೇಕು ಯಾಕೆಂದರೆ ಪ್ರಯತ್ನ ಮಾಡ ಭಾಳ ಜನ ಪಕ್ಷ ಬಿಟ್ಟು ಹೋದವ್ರನ್ನ ನಾವು ವಾಪಸ್ ಕರ್ಕೊಂಡಿದ್ದೀವಿ ಕರ್ಕೊಂಡು ಅವರು ರಾಜಕೀಯವಾಗೂ ಕೂಡ ಪುನರ್ಜನ್ಮವನ್ನು ಪಡೆದಿರುವಂಥ ಉದಾಹರಣೆ ತುಂಬ ಗಳಿ ತುಂಬ ಇದ್ದಾವೆ ಈಶ್ವರಪ್ಪನವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಬಾರ್ದಿತ್ತು ಯಾಕೆಂದರೆ ಅದು ರಾಷ್ಟ್ರದ ಹಿತದ ಚುನಾವಣೆ ಇತ್ತು ಅವರು ತಪ್ಪು ನಿರ್ಧಾರ ತಗೊಂಡ್ರು ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಬೆಳವಣಿಗೆಗೆ ಅವ್ರ ಪಾತ್ರವನ್ನು ಅಲಗಳೆಯಂಗಿಲ್ಲ ಹಿಂದೆ ಅವರು ಜೋಶಿಯವರು ಬಾಬುರಾವ್ ದೇಶಪಾಂಡೆಯವರು ಕರಂಬಳ್ಳಿ ಸಂಜೀವ್ ಶೆಟ್ಟರು ಎಸ್ ಮಲ್ಲಿಕಾರ್ಜುನಯ್ಯನವರು ಒಂದು ಹಂತದ ಯೋಗದಾನವನ್ನು ಹಾಕ್ಕೊಟ್ಟಿದ್ದರು ಪಕ್ಷಕ್ಕೆ ಪಕ್ಷದ ಬೆಳವಣಿಗೆಗೆ ಎ ಕೆ ಸುಬ್ಬಯ್ಯನವರು ಬಿ ಬಿ ಇವರೇ ನಮ್ಮ ಡಿ ಎಸ್ ಶಂಕರಮೂರ್ತಿಯವರು ಇವರೆಲ್ಲರೂ ಒಂದು ಹಂತದ ಯೋಗದಾನವನ್ನು ಕೊಟ್ಟಿದ್ದರು ಅದರ ನಂತರ ಯಡಿಯೂರಪ್ಪನವರು ಈಶ್ವರಪ್ಪನವರು ಅನಂತಕುಮಾರರು ಪಕ್ಷದ ಬೆಳವಣಿಗೆಗೆ ತಂದೆ ಆದಂಥ ದೊಡ್ಡ ಪಾತ್ರ ನಿರ್ವಹಣೆಯನ್ನು ಮಾಡಿದ್ದಾರೆ ಆದರೆ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿ ಪುಣ್ಯ ಎಲ್ಲ ಕಳ್ಕೊಂಡಿದ್ದಾರೆ ಆದರೆ ಅವರು ಪಕ್ಷದ ಬೆಳವಣಿಗೆ ಕೊಟ್ಟಿರೋ ಯೋಗದಾನವನ್ನು ನಾವು ಅಲ್ಗಳ ಸಾಧ್ಯ ಇಲ್ಲ ಪಕ್ಷದ ವೇದಿಕೆಯಲ್ಲಿ ಆ ಥರದ್ದೇನು ಚರ್ಚೆ ಆಗಿಲ್ಲ ಬರೀ ಅವ್ರ ಸಿದ್ಧಾಂತದಲ್ಲಿ ಹಿಂದುತ್ವವನ್ನು ಯಾವತ್ತೂ ಕೂಡ ಪ್ರಧಾನ ಪಾದನೆಯನ್ನು ಪಕ್ಷ ಬಿಟ್ಟ ನಂತರವೂ ಕೂಡ ಪಕ್ಷದ ಉಚ್ಚಾಟನೆ ಬಿಟ್ಟಿದ್ದಲ್ಲ ಅವರು ಉಚ್ಚಾಟನೆ ಆದ ನಂತರವೂ ಕೂಡ ಅವ್ರು ಬಿಟ್ಟಿರಲಿಲ್ಲ ಇಲ್ಲ ನನ್ನಂಥವರೆಲ್ಲ ರಾಜಕಾರಣಕ್ಕೆ ಬಂದಿದ್ದೇನೆ ಹಿಂದುತ್ವಕ್ಕಾಗಿ ಹಿಂದುತ್ವದ ವಿಚಾರಕ್ಕಾಗಿಯೇ ರಾಜಕಾರಣಕ್ಕೆ ಬಂದವರು ಅಧಿಕಾರಕ್ಕಾಗಿ ರಾಜಕಾರಣಕ್ಕೆ ಬಂದವರಲ್ಲ ನಮ್ಗೆ ಅಧಿಕಾರ ಸಿಕ್ಕಿರ್ಬೋದು ನಾನು ನಿಷ್ಠುರುವಾದಿ ಯಾಕೆ ಅಂತ ಹೇಳಿದ್ರೆ ನನಗೆ ನನಗೆ ಸ್ಪಷ್ಟತೆ ಇದೆ ನಾನು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದೀನಿ ಅಂತ ಯಾವ ಕಾರಣಕ್ಕೆ ಬಂದಿದ್ದೀನಿ ಏನು ಸ್ಪಷ್ಟತೆ ಇದೆ ಹಾಗಾಗಿ ಆ ಸ್ಪಷ್ಟತೆ ಇಟ್ಕೊಂಡು ರಾಜಕಾರಣ ಇದ್ದೀವಿ ಅವರು ಆ ಥರ ದುಡುಕಿನ ನಿರ್ಧಾರ ತಗೊಳ್ಳೋ ಸಂದರ್ಭದಲ್ಲಿ ನಾನು ಅವರಿಗೆ ಅವ್ರ ಮನೆಯಲ್ಲೇ ಕುತ್ಕೊಂಡು ಹೇಳಿದ್ದೀನಿ ದಯಮಾಡಿ ತಪ್ಪು ನಿರ್ಧಾರ ತಗೊಳ್ಬೇಡಿ ಸರ್ ಇದು ದೇಶದ ಚುನಾವಣೆ ಅಂಥೇಳಿ ಅದನ್ನ ಈಗಲೂ ಹೇಳ್ತೀನಿ ನಾನು ಯತ್ನಾಂಡ್ರು ಮಾಡ್ತಿರುವಂಥ ಪ್ರಯತ್ನ ಏನಕ್ಕೆ ಯಾಕೆಂದ್ರೆ ಈಶ್ವರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋಂಥ ವಿಚಾರದಿಂದ ಹಿಡಿದು ಅವ್ರು ವಾಪಸ್ ಕರೆತರುವಂಥ ಪ್ರಯತ್ನದ ರೀತಿಯಲ್ಲಿ ಕಾಣ್ತಾ ಇದೀರಾ ಹೌದಾ ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದೆಯೋ ಯಾರಿಗೂ ಗೊತ್ತು ಯೋಗದಾಗ ಇಲ್ಲ ಐತೆ ಅಂತ ಮುಕುಂದೂರ್ ಸ್ವಾಮಿಗಳು ಪುಸ್ತಕದಾಗ ಬರ್ದಾರೆ ಯಾರು ಯೋಗದಲ್ಲಿ ಏನು ಇದೆಯೋ ಏನು ಗೊತ್ತಿಲ್ಲ ಯಾರು ಏನು ಅಂಥೇಳಿ ಜನ ಒಪ್ಪಿದರೆ ಈಗ ಸಿದ್ದರಾಮಯ್ಯನವರು ಜನತಾದಳಕ್ಕೆ ರೆಬೆಲ್ ಆಗಿ ಕಾಂಗ್ರೆಸ್ ಸೇರಿದರು ಅವತ್ತು ಕಾಂಗ್ರೆಸ್ನವರು ಇವ್ರನ್ನ ಮುಖ್ಯಮಂತ್ರಿ ಅಂತೇಳಿ ಏನು ಸ್ವೀಕಾರ ಮಾಡಿರಲಿಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಅದು ಅವರ ಯೋಗದಲ್ಲಿ ಬರೆದಿದ್ದು ಯಾರ ಯೋಗದಲ್ಲಿ ಏನು ಬರೆದಿದೆಯೋ ಯಾರಿಗೆ ಗೊತ್ತು ಸಿಟಿ ರವಿಯವರನ್ನ ಸೈಲೆಂಟ್ ಮಾಡೋದಕ್ಕೆ ಕಾರಣಕ್ಕಾಗಿದೆ ಎಮ್ ಎಲ್ ಸಿ ಮಾಡಲಾಯ್ತಾ ಅಂತ ಅಲ್ಲ ನಾನು ನೋಡಿ ನನಗೆ ನನ್ನ ಏನು ಸೈಲೆಂಟ್ ಅಂತ ಅರ್ಥ ನೀವು ಹೇಳಿದ ನನ್ನ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ ನನಗೆ ಯಾಕೆ ಅಂತ ಕೇಳ್ತೀನಿ ಇದೊಂದು ವಿಚಾರವನ್ನು ನಿಮಗೆ ತೋರಿಸ್ತೀನಿ ಲೋಕಸಭೆ ಚುನಾವಣೆ ಆದ ನಂತರ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಹೇಗೆ ನಡ್ಕೊಂಡ್ರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನನ್ನ ಹತ್ರ ಇದ್ದಾವೆ ಲೋಕಸಭೆ ಚುನಾವಣೆ ನಂತರ ಬಹಳ ವಿಷಯಗಳು ಹೇಳೋಕಿದ ಹೇಳ್ತೀನಿ ಈ ಕಾರಣಕ್ಕ ಇದರಲ್ಲಿ ಈಗ ನಾನು ಎಲ್ಲಿ ಹೇಳ್ಬೇಕು ಅದನ್ನ ವಿಷಯವನ್ನು ಹೇಳಿದ್ದೀನಿ ನಾನು ಎಲ್ಲಿ ಹೇಳಬೇಕೆಲ್ಲಿ ಹೇಳಿದ್ದೀನಿ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಏನೇನು ನಡೀತು ಅನ್ನೋದನ್ನ ಯಾರ ಹತ್ರ ಹೇಳ್ಬೇಕು ಹೇಳಿದ್ದೀನಿ ನಾವು ನೋಡಿ ನಾವು ವೈಚಾರಿಕ ಕಾರಣಕ್ಕೆ ರಾಜಕಾರಣದಲ್ಲಿ ಇರೋದರಿಂದ ಅಧಿಕಾರ ಇರಲಿ ಇಲ್ಲದೇ ಇರಲಿ ವಿಚಾರದ ಸ್ಪಷ್ಟತೆ ಇಟ್ಕೊಂಡು ಏನು ಮಾತಾಡಬೇಕು ಅದನ್ನು ಮಾತಾಡೇ ಮಾತಾಡಿದ್ದೀನಿ ಮಾತಾಡೇ ಮಾತಾಡ್ತೀನಿ ಯಾರೂ ಆ ವಿಷಯದಲ್ಲಿ ಸೆಲೆಂಟ್ ಮಾಡೋಕ್ಕಾಗಲ್ಲ ಮತ್ತು ನಾನು ಮಂತ್ರಿಯಾಗಿದ್ದವನು ಆಗಿದ್ದವನು ಪಕ್ಷದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋದವನು ಎಮ್ ಎಲ್ ಸಿ ಗಿರಿ ಮಂತ್ರಿ ಸ್ಥಾನಕ್ಕಿಂತ ದೊಡ್ದವನು ನೀವ್ಯಾಕೆ ಅನ್ಕೋತೀರಿ ನೀವ್ಯಾಕೆ ಅನ್ಕೋತೀರಿ ಮತ್ತು ಈ ಥರ ಎಲ್ಲ ಆಸೆಯ ಮಿತ ತೋರಿಸಿ ಬಾಯಿ ಮುಚ್ಚುವಂಥ ವ್ಯಕ್ತಿತ್ವ ನಂದೇನಲ್ಲ ಬಾಯಿ ಮುಚ್ಕೊಳ್ಳೋ ವ್ಯಕ್ತಿತ್ವನೂ ನಂದಲ್ಲ ಆ ಥರದ ನಾನು ನನಗೇನು ಸ್ಪಷ್ಟತೆ ಅಂತ ಅನಿಸುತ್ತೆ ಯಾವುದನ್ನು ಎಷ್ಟು ಸಾರ್ವಜನಿಕವಾಗಿ ಹೇಳಬೇಕು ಅಷ್ಟು ಸಾರ್ವಜನಿಕವಾಗಿ ಹೇಳಿದನೇ ಎಷ್ಟು ಖಾಸಗಿಯಾಗಿ ಖಾಸಗಿಯಾಗಿ ಹೇಳಬೇಕು ಖಾಸಗಿಯಾಗಿ ಹೇಳಿದ್ದೀನಿ ಅದನ್ನು ಮುಂದುವರ್ಸೇ ಮುಂದುವರಿಸ್ತೀನಿ ಇಲ್ಲ ನನ್ನ ನನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡು ನಾನು ಜಡಜೀವವಾಗಿ ರಾಜಕಾರಣದಲ್ಲಿ ಇರುವಂಥ ವ್ಯಕ್ತಿ ವ್ಯಕ್ತಿ ನಾನಲ್ಲ ಆ ಥರ ಇರೋದೂ ಇಲ್ಲ ಒಳಗಿನಿಂದ ಹೊಡೆತಗಳಿಲ್ಲದೇ ಇರ್ತಿದ್ದರೆ ಸಿಟಿ ಅವರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಿದ್ರೇನು ಅಂತೇಳಿ ಈಗ ಆ ವಿಷಯನ ಸಾರ್ವಜನಿಕವಾಗಿ ನಾನು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ ನನಗೊಂದು ನಂಬಿಕೆ ಇದೆ ಯಾರ್ಯಾರ ಪಾತ್ರ ಏನೇನು ಅನ್ನೋದನ್ನು ದೇವ್ರು ನಿಶ್ಚಯ ಮಾಡಿ ಕಳಿಸಿರ್ತಾನೆ ನನ್ನ ಪಾತ್ರ ಏನು ಅನ್ನೋದನ್ನು ಇವತ್ತಿಗೇನು ಅಂತ ಭಾಗ್ಯಮೆ ಆಯಿತು ಭಾಕ್ಕರಾಯಗ ಭಾಗ್ಯಮೇ ನೈ ಹೇಯ್ತು ಆಕರ್ ಭಾಗ್ ಜಾಯೇಗ ಹತ್ರಕ್ಕೆ ಬಂದು ಹೋಗ್ಬಿಡುತ್ತೆ ಹಣಲಿ ಬರೆದಿದ್ದನ್ನು ಯಾರೂ ತಪ್ಸೋಕ್ಕಾಗಲ್ಲ ನಾವು ಯಾವ ಉದ್ದೇಶಕ್ಕೆ ರಾಜಕಾರಣಕ್ಕೆ ಬಂದಿದ್ದೀವೋ ಆ ಉದ್ದೇಶಕ್ಕೆ ಅನುಗುಣವಾಗಿ ಪ್ರಾಮಾಣಿಕತೆಯಿಂದ ಪರಿಶ್ರಮದಿಂದ ಕೆಲಸ ಮಾಡೋದಷ್ಟೇ ನನ್ನ ಕೈಲಿ ದೇವರೆಲ್ಲ ಬರ್ದಿದ್ದಾರೆ ಅಂತ ಹೇಳಿದ್ರೆ ಇನ್ಯಾರು ನನ್ನ ವಿರುದ್ಧ ಇದ್ ಮಾಡಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಥವಾ ಬೇರೆ ನೋವು ಮಾಡಿದ್ದಾರೆ ಸೋಲ್ಸೋ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಬೇಸರಿರ್ಬೇಕಾದ ಅವಶ್ಯಕತೆ ಬರೋದಿಲ್ಲ ಆದ್ರೆ ಮನುಷ್ಯ ಕೂಡ ಒಂದಿಷ್ಟು ಆಕ್ಷನ್ ಅನ್ನ ಮಾಡ್ತಾ ಇರ್ತಾರಲ್ಲ ಚಿಂತಾ ಯಾವ್ದು ಹಣೆಯಲ್ಲಿ ಬರ್ದಿರುತ್ತೋ ಅದನ್ನ ಯಾರು ತಪ್ಸಕ್ಕಾಗಲ್ಲ ಅನ್ನೋದು ಒಂದು ಹಳೆ ನಾಣ್ ನೋಡಿ ಹಳೆ ನಾಣ್ನೋಡಿ ಹಳೆ ಮನುಷ್ಯ ಪ್ರಯತ್ನ ಮನುಷ್ಯ ಪ್ರಯತ್ನ ಸಕಾರಾತ್ಮಕವಾಗಿರಲೇಬೇಕು ನನ್ನ ಪಕ್ಷ ನಿಷ್ಠೆ ಮತ್ತೆ ನನ್ನ ಪರಿಶ್ರಮ ನನ್ನ ಸಕಾರಾತ್ಮಕ ಪ್ರಯತ್ನ ನನ್ನ ಯಾರು ಸೋಮಾರಿ ಅಂತ ಹೇಳೋಕ್ಕಾಗಲ್ಲ ಇವರು ಪಕ್ಷದ್ರೋಹಿ ಅಂತ ಹೇಳೋಕ್ಕೆ ಅವಕಾಶ ಕೊಟ್ಟಿಲ್ಲ ನಾನು ಇವತ್ತಿನವರೆಗೂ ಎಲ್ಲ ನಮ್ಮ ನಾಯಕರುಗಳ ಎಲ್ಲ ಮಾತನ್ನು ನಾನು ಸಮರ್ಥನೆ ಮಾಡದೇ ಇರ್ಬೋದು ಆದರೆ ಪಕ್ಷದ ವಿಚಾರವನ್ನು ಇವತ್ತಿನವರೆಗೂ ನಾನು ಬಿಟ್ಟುಕೊಟ್ಟಿಲ್ಲ ಹಾಗಾಗಿ ಈ ವಿಷಯದಲ್ಲಿ ನನಗಿರುವಂಥ ಬದ್ಧತೆ ನಾನು ಉಳಿಸ್ಕೊಂಡಿದ್ದೀನಿ ನನ್ನ ಯೋಗದಲ್ಲಿದ್ದರೆ ಯಾರೂ ತಪ್ಸೋಕ್ಕಾಗಲ್ಲ ಬರೋದು ಬಂದೇ ಬರುತ್ತೆ ನನಗೆ ವಿಶ್ವಾಸ ಇದೆ ರವಿಯವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ನೋಡಿ ಏನಾಗ್ತೀನೋ ಏನು ಬಿಡ್ತೀನೋ ಅನ್ನೋದು ಪ್ರಶ್ನೆ ಅಲ್ಲ ನನ್ನ ರಾಜ್ಯ ಮತಾಂಧ್ರ ಕೈಗೆ ಸಿಗಬಾರ್ದು ನನ್ನ ರಾಜ್ಯ ನನ್ನ ರಾಜ್ಯ ಅದು ಈ ನೆಲದ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅದಕ್ಕಾಗಿ ನಾವು ರಾಜಕೀಯದಲ್ಲಿ ಇರೋದು ಬಿ ಜೆ ಪಿಯಲ್ಲಿ ನಿಮ್ಮನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದಾಗಲೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ರವಿಯವರು ಕರ್ನಾಟಕದಲ್ಲೇ ಆಗಿದ್ದಂತಹ ಮುಖ್ಯಮಂತ್ರಿಯವರು ಅವರು ಯಾಕಂದರೆ ಇದು ನನ್ನ ಕಡೆ ಚುನಾವಣೆ ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ಇದ್ದರು ಹೀಗಾಗಿ ರವಿಯವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಆಗಬಹುದು ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿಯೂ ಕೂಡ ಆಗಬಹುದು ಅನ್ನೋಂಥ ನಿರೀಕ್ಷೆ ಇತ್ತು ಇನ್ನು ನೋಡಿದರೆ ರವಿಯವರಿಗೆ ರಾಜ್ಯಾಧ್ಯಕ್ಷ ಕೂಡ ಆಗುವಂತಹದ್ದಾಗಲಿಲ್ಲ ಇಂಥ ಪರಿಸ್ಥಿತಿ ಹಾಗಾದರೆ ಯಾಕೆ ಕ್ರಿಯೇಟ್ ಆಯಿತು ಎಲ್ಲಿ ರವಿ ನಿಮ್ಮ ತಪ್ಪು ಏನಾದರೂ ಇದೆ ಅಂತ ಅನಿಸುತ್ತಾ ರಾಜಕೀಯವಾಗಿ ನಿಮ್ಮ ತಪಸ್ಸಿನಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಏನಾದರೂ ಆಗಿದೆ ಅಂತೇಳಿ ನಿಮ್ಗೆ ಅನಿಸುತ್ತಾ ನನ್ನ ಬೆನ್ನು ನನಗೆ ಕಾಣಲ್ಲ ಇನ್ನೊಬ್ರು ಯಾರಾದ್ರು ಹೇಳಿದರೆ ತಪ್ಪನ್ನು ಸುಧಾರಿಸ್ಕೊಳ್ಬೋದು ನನಗೆ ಯಾರು ನೀನು ಇಂಥ ತಪ್ಪು ಅನ್ನೋದನ್ನು ನನಗೇನು ಹೇಳಿಲ್ಲ ಆ ಥರ ಯಾರೂ ನನಗೆ ಇಂಥ ತಪ್ಪು ಅಂತ ಹೇಳಿಲ್ಲ ಆದರೆ ತಪ್ಪು ಮಾಡದಲ್ಲೇ ಇರುವನು ಮನುಷ್ಯ ಹೆಂಗಾಗಕ್ಕೆ ಸಾಧ್ಯ ಆದರೆ ದ್ರೋಹ ಮಾಡುವ ತಪ್ಪನ್ನು ನಾನು ಯಾವತ್ತೂ ಮಾಡಿಲ್ಲ ಪಕ್ಷವನ್ನು ದುರ್ಬಲಗೊಳಿಸೋ ಕೆಲಸ ಯಾವತ್ತೂ ನಾನು ಮಾಡಿಲ್ಲ ವ್ಯಕ್ತಿಗತವಾದ ತಪ್ಪು ಸರಿ ತಪ್ಪುಗಳನ್ನು ಯಾರು ಹೇಳಿದ್ರೂ ನಾನು ಸುಧಾರಿಸ್ಕೊಳ್ಬೋದು ನೀವೇಳಿದ್ರು ಸುಧಾರಿಸ್ಕೊಳ್ತೀನಿ ಅಹಂಭಾವ ಇಲ್ಲ ನಾನು ಮಾಡಿದ್ದೇ ಸರಿ ಅನ್ನುವಂಥ ಅಹಂಭಾವದಿಂದ ನಾನು ಯಾವತ್ತೂ ವರ್ತನೆ ಮಾಡಿಲ್ಲ ಮಾಡೋದು ಇಲ್ಲ ನಾನು ಕಲಿಯುವ ವಿದ್ಯಾರ್ಥಿ ಅಂತಲೇ ಕೆಲಸ ಮಾಡಿದ್ದೀನಿ ಈಗ ಮಹಾರಾಷ್ಟ್ರ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೆಲಸ ಮಾಡ್ತಾಯಿದ್ದೀನಿ ನೆನ್ನೇನೋ ಅಲ್ಲೇ ಕೊಲ್ಲಾಪುರದಲ್ಲೇ ಇದ್ದೆ ಗೃಹ ಸಚಿವರು ಬಂದು ಚುನಾವಣೆ ಮೀಟಿಂಗ್ ತೊಗೊಂಡಿದ್ದರು ಚುನಾವಣೆ ಕೆಲಸ ಪಕ್ಷೇ ಹೇಳಿದ ಕೆಲಸ ಮಾಡ್ತಾಯಿದ್ದೀನಿ ಜವಾಬ್ದಾರಿ ಬರುತ್ತೆ ಹೋಗುತ್ತೆ ಅದು ನಮ್ಮ ಪಾರ್ಟಿನಲ್ಲಿ ಪರ್ಮನೆಂಟ್ ಅಂತಿಲ್ಲ ಪರ್ಮನೆಂಟ್ ಇದೇ ಜವಾಬ್ದಾರಿ ಅಂತಿಲ್ಲ ಈಗ ನನಗೆ ಅಪೇಕ್ಷೆ ಇಲ್ದಲೇನೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ಅದು ಪಕ್ಷ ಕೊಟ್ಟು ಜವಾಬ್ದಾರಿ ನಾಳೆ ರಾಷ್ಟ್ರೀಯ ಅಧ್ಯಕ್ಷನನ್ನು ಮಾಡೋದು ಪಾರ್ಟಿನೇ ಮಾಡಿದರೆ ಕಾರ್ಯಕರ್ತ ಅನ್ನೋದಂತೂ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಏನು ಬೇಕಾದ್ರು ಆಗ್ಬೋದು ಆದರೆ ನಮ್ಮ ಯೋಗ್ಯತೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು ಅದು ನನ್ನ ಕೆಲಸ ನನ್ನ ಕೈಲಿರೋದು ಅದು ನಾನು ಮಾಡಲೇಬೇಕಾಗಿರೋದು ನಾನು ಮಾಡ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಹೋಗಿ ಏನು ಕಲ್ತ್ರಿ ಅಂತ ಒಂದು ಒಂದು ಅನುಭವ ಅದು ಎಕ್ಸ್ಪೋಸರ್ ಸಿಕ್ತು ಎಕ್ಸ್ಪೀರಿಯೆನ್ಸು ಸಿಕ್ತು ರಾಷ್ಟ್ರ ರಾಜಕಾರಣದಲ್ಲಿ ಅದು ಅದು ಅದೊಂದು ಒಂದು ವಿಶಿಷ್ಟವಾದ ಅನುಭವ ಅಂತ ಅಂದ್ಕೊಟ್ಟಿದೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡೋದು ಒಂದು ಕಲಿಯೋಕ್ಕೆ ಸಿಕ್ಕಂಥ ಒಂದು ಅವಕಾಶ ಕಲ್ತಿದ್ದೇವೆ ರಾಜ್ಯದಲ್ಲಿ ಬಿ ಜೆ ಪಿಗೆ ಸ ಸಮರ್ಥ ನಾಯಕತ್ವ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಚರ್ಚೆ ಆಗ್ತಾನೇ ಇರುತ್ತೆ ನೀವು ಒಪ್ಕೊಳ್ತೀರಿ ಬಿಡ್ತೀರಿ ಅನ್ನೋಂಥದಕ್ಕಿಂತ ಪ್ರಶ್ನೆ ಅಲ್ಲ ಯಾಕಂದರೆ ಯಡಿಯೂರಪ್ಪನವರ ನಂತರ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಯಡಿಯೂರಪ್ಪನವ್ರು ಹೌದು ಇವತ್ತು ನಾಯಕರು ಇದ್ದಾರೆ ಇಲ್ಲ ಅಂತ ಅಲ್ಲ ಆದರೆ ಅವರ ಆ್ಯಕ್ಟಿವ್ ನಾಯಕತ್ವದ ವಿಚಾರಕ್ಕೆ ಬಂದಾಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ನಾಯಕತ್ವ ಅನ್ನೋದು ಜನರ ಮೂಸೆಯಿಂದ ತಯಾರಾಗೋದು ನಾವು ಯಾರಿಗೋ ಲೇಬಲ್ ಅಂಟಿಸಿ ಕಳ್ಸೋಕ್ಕಾಗಲ್ಲ ನೀ ಈ ಯು ಎ ಲೀಡರ್ ಅಂತ ಹೇಳ್ತಿದ್ದಂಗೆ ಲೀಡರ್ ಆಗಲ್ಲ ಸನ್ನಿವೇಶಗಳು ನಾಯಕತ್ವವನ್ನು ಸೃಷ್ಟಿ ಮಾಡ್ತವೆ ಯಾವ ಒಂದೊಂದು ಒಂದೊಂದು ಸನ್ನಿವೇಶಗಳು ರಾಜಕೀಯ ನಾಯಕತ್ವವನ್ನು ಸೃಷ್ಟಿ ಮಾಡ್ತವೆ ಯಾವುದು ಶೂನ್ಯ ಇರೋದಿಲ್ಲ ಸೃಷ್ಟಿಯಾಗೇ ಆಗುತ್ತೆ ಹಾಗಾಗಿ ಯಾವುದು ಶೂನ್ಯ ಇರುತ್ತೆ ಅಂತ ಅನ್ಕೊಂಬೇಡಿ ಪೈಪ್ ಬರ್ತ್ ಯಾರೂ ಲೀಡ್ರ್ ಇಲ್ಲ ಲೀಡ್ರ್ ಆಗಲ್ಲ ಸಂಕಷ್ಟಗಳನ್ನು ಎದುರಿಸಿ ಎದುರಿಸಿ ಅನುಭವಗಳ ಆಧಾರದಲ್ಲಿ ಅನುಭವಗಳನ್ನೇ ಮೆಟ್ಟಲಾಗಿಸ್ಕೊಂಡವರು ಸಮರ್ಥ ನಾಯಕರಾಗಿ ಬೆಳೆದಿದ್ದಾರೆ ಸಂಕಷ್ಟವನ್ನು ಎದುರಿಸ್ತೇ ಇದ್ದರೆ ಲೀಡ್ರ್ ಹಾಕಾಗಲ್ಲ ಸವಾಲನ್ನು ಸ್ವೀಕಾರ ಮಾಡದೇ ಇದ್ದರೆ ಲೀಡ್ರ್ ಆಗೋಕ್ಕಾಗಲ್ಲ ಸವಾಲು ಸ್ವೀಕಾರ ಮಾಡಬೇಕು ಸಂಕಷ್ಟ ಎದುರಿಸ್ಬೇಕು ಅನುಭವವನ್ನೇ ಮೆಟ್ಟಲಾಗಿಸ್ಕೊಳ್ಬೇಕು ಸೋಲು ಕೂಡ ಒಂದು ಅನುಭವ ಅನುಭವವನ್ನು ಮೆಟ್ಟಲಾಗಿಸ್ಕೊಂಡು ಮುಂದೆ ಹೋದವರು ಯಶಸ್ವಿಯಾಗಿದ್ದಾರೆ ಹಾಗಾಗಿ ಯಾವುದು ಶೂನ್ಯವಾಗಿರೋದಿಲ್ಲ ಯಾವುದು ಖಾಲಿ ಇರಲ್ಲ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಪ್ರಕೃತಿ ಉತ್ತರ ಕೊಟ್ಟಿದೆ ಹಾಗಾಗಿ ಯಾವುದು ವಾಟ್ ನೆಕ್ಸ್ಟ್ ಅನ್ನೋದು ಯಾವುದು ಖಾಲಿಯಾಗಿ ಉಳಿಯಲ್ಲ ವಾಲ್ಮೀಕಿ ಹಗರಣದ ವಿಚಾರದಲ್ಲೂ ಕೂಡ ಪಾದಯಾತ್ರೆ ನಡೆಯುತ್ತೆ ವಾಲ್ಮೀಕಿ ಹಗರಣ ಎಷ್ಟಿ ಜನಾಂಗದ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥದ್ದು ಅದನ್ನ ಜನರ ಮನಸ್ಸಿಗೆ ಮುಟ್ಟಿಸೋ ರೀತಿಯಲ್ಲಿ ನಾವು ಪರಿಣಾಮಕಾರಿಯಾಗಿ ತಗೊಂಡು ಹೋಗಬೇಕು ರಾಜಕೀಯ ದೃಷ್ಟಿಯಿಂದ ಮತ್ತು ಆ ಸಮಾಜದ ಹಿತದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ನಾವು ಅದನ್ನು ತಗೊಂಡು ಹೋಗದೇ ಇದ್ದರೆ ಅದರ ಗಂಭೀರತೆ ಅರ್ಥ ಆಗಲ್ಲ ನೋಡಿ ಅವರ ಗಂಗಾ ಕಲ್ಯಾಣ ಯೋಜನೆಗೆ ಭೂ ಒಡತನ ಯೋಜನೆಗೆ ವಾಹನ ಖರೀದಿಗೆ ಸ್ವಯಂ ಉದ್ಯೋಗಕ್ಕೆ ಬಳಕೆ ಆಗಬೇಕಾದ ಹಣ ಚುನಾವಣೆಗೆ ಬಳಕೆ ಆಗುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮಾಡಿದ ಮೋಸ ಅಲ್ವಾ ಅದು ಅದನ್ನು ಜನರಿಗೆ ಮುಟ್ಟಿಸ್ಬೇಕಲ್ಲ ನಾವು ಬರೀ ನಿಮ್ಮ ನಡುವೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳಿದ್ರೆ ಪ್ರಶ್ನಲ್ಲಿ ಹೇಳಿದ್ರೆ ಎಷ್ಟು ಪ್ರಭಾವ ಬೀರಬೇಕು ಅಷ್ಟು ಪ್ರಭಾವ ಬೀರಲ್ಲ ಪ್ರಭಾವ ಬೀರುವ ರೀತಿಯಲ್ಲಿ ನಾವೇನಾದ್ರು ಒಂದು ಮಾಡಲೇಬೇಕು ರಾಜ್ಯ ರಾಜ್ಯಾಧ್ಯಕ್ಷರ ಜೊತೆಲೂ ಚರ್ಚೆ ನಡೆಸಿದ್ದೇವೆ ಪ್ರಭಾವ ಬೀರೋ ನಿಟ್ಟಿನಲ್ಲಿ ನಾವು ಹಲವು ಕ್ರಮಗಳನ್ನು ಕೈಗೊಳ್ತೀವಿ ಕಡಿಮೆದಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೆ ಸಂಘರ್ಷ ಮುಂದುವರಿಯುತ್ತೆ ಈಗ ನೋಡಿ ಸಿದ್ದರಾಮಯ್ಯನವರಿಗೆ ನಾನು ತಮ್ಮ ಮೂಲಕ ಹೇಳಕ್ಕೆ ಬಯಸೋದು ನಿಮಗೆ ಈ ನೆಲದ ಕಾನೂನಿನ ಬಗ್ಗೆ ಗೌರವ ಇದೆಯಾ ರಾಜೀನಾಮೆ ಕೊಡಿ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ರಾಜೀನಾಮೆ ಕೊಡಿ ಭ್ರಷ್ಟಾಚಾರದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತಿದೆಯಾ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಇಲ್ಲ ಭ್ರಷ್ಟಾಚಾರ ಬೇರೆಯವರು ಮಾಡಿದರೆ ಮಾತ್ರ ತಪ್ಪು ನಾನು ಮಾಡಿದರೆ ತಪ್ಪಲ್ಲ ನನ್ನ ತಪ್ಪುಗಳನ್ನು ಮುಚ್ಚಾಕ್ಕೊಳ್ಬೇಕು ಅಂತಿದ್ದರೆ ಬಂಡತನ ಪ್ರದರ್ಶನ ಮಾಡಿ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇಲ್ಲದೇ ಇದ್ದರೆ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಹೇಳಿ ಕಾನೂನಿನ ಬಗ್ಗೆ ಗೌರವ ಇಲ್ಲದೇ ಇದ್ದರೆ ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಹೇಳಿ ನಿಮಗೆ ಗೌರವ ಇದ್ದರೆ ನೀವು ರಾಜೀನಾಮೆ ಕೊಡುವಂಥ ರಾಜಮಾರ್ಗವನ್ನು ಅನುಸರಿಸಿ ಇಲ್ಲ ನಿಮಗೆ ಸಂವಿಧಾನಕ್ಕೂ ಗೌರವ ಇಲ್ಲ ಕಾನೂನಿಗೂ ಗೌರವ ಇಲ್ಲ ಹೇಳಿದ್ರೆ ಒಂದಲ್ಲ ಒಂದಿನ ನಿಮ್ಮನ್ನು ಆ ಹುದ್ದೆಯಿಂದ ಕಿತ್ ಹಾಕುತ್ತೆ ಈ ನೆಲವೇ ಕಾನೂನು ಆದರೆ ಗೌರವ ಕಳ್ಕೊಂಡು ಇಳಿಯೋ ಇಳಿಯೋದು ಮುಖ್ಯನೋ ಗೌರವ ಉಳಿಸ್ಕೊಂಡು ಇಳಿಯೋದು ಮುಖ್ಯನೋ ನೀವು ತೀರ್ಮಾನ ಮಾಡಿ ಗೌರವ ಕಳ್ಕೊಂಡು ಇಳಿಬೇಕು ಅಂತಿದ್ದರೆ ನೀವು ನಿಮ್ಮ ಪಾರ್ಟಿ ಇಳಿಸೇ ಇಳಿಸುತ್ತೆ ಬಂಡತನದಿಂದ ಅಧಿಕಾರದಲ್ಲಿ ಯಾರೂ ಉಳ್ಕೊಂಡಿಲ್ಲ ಈಗ ನಿಮಗೆ ಒಂದು ಕತೆ ಬರುತ್ತೆ ಜನವೇಜಯ ರಾಯ ಸರ್ಪಯಾಗ ಮಾಡ್ತಾನೆ ತಕ್ಷಕ ಅವನ ತಂದೆ ಪರೀಕ್ಷಿತನನ್ನು ಕಚ್ಚಿ ಕೊಂದಿರುತ್ತೆ ಎಲ್ಲ ಸರ್ಪಗಳನ್ನು ಕುಲಗಳನ್ನು ಆಹ್ವಾನಿಸಿ ಆ ಯಜ್ಞಕೋಣದಲ್ಲಿ ಯಾಗ ಮಾಡ್ತಿರಬೇಕಾದ್ರೆ ಯಜ್ಞಕ್ಕೆ ಆಹುತಿ ಕೊಡ್ತಿರ್ಬೇಕಾದ್ರೆ ತಕ್ಷಕ ಬರಲ್ಲ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ತಕ್ಷಕನಿಗೆ ಇಂದ್ರ ಆಶ್ರಯ ಕೊಟ್ಟಿರ್ತಾನೆ ಆಗ ಈ ಮಂತ್ರ ಹೇಳಬೇಕಾದ್ರೆ ಏನು ಹೇಳ್ತಾರೆ ಇಂದ್ರಾಯ ತಕ್ಷಕ ಆಯ ಸ್ವಾಹ ಅಂತ ಕರೀತಾರೆ ಇಂದ್ರ ಸಿಂಹಾಸನ ಸಮೇತ ಯಜ್ಞಕೊಂಡಕ್ಕೆ ಎಳ್ಕೊಂಡು ಬರುತ್ತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾತ್ರ ಇಳಿಬೇಕೋ ಕಾಂಗ್ರೆಸ್ ಸಮೇತ ಇಳಿಬೇಕೋ ಕಾಂಗ್ರೆಸ್ ತೀರ್ಮಾನ ಮಾಡಲಿ ಭ್ರಷ್ಟಾಚಾರದ ಆಪಾದನೆ ಬಂದಾಗ ನೀವು ಭ್ರಷ್ಟಾಚಾರದ ಸಮರ್ಥನಿ ನಿತ್ಕೊಂಡ್ರೆ ನಿಮ್ಮ ಪಾರ್ಟಿಯೇ ಅದಕ್ಕೆ ಬಲಿಯಾಗಬೇಕಾಗತ್ತೆ ಪಾರ್ಟಿಯೇ ಬಲಿಯಾಗಬೇಕು ಇಟ್ ವಿಲ್ ಟೇಕ್ ಎ ಟೈಮ್ ಬಲಿಯಾಗೇ ಆಗುತ್ತೆ ಧನ್ಯವಾದ ಸಿಟಿ ರವಿ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯಿತ ಪ್ರಕರಣ ಮುಕ್ತವಾಗಿ ಮಾಡ್ಕೊಂಡಿದ್ದಾ ಇದು ಇವತ್ತಿನ ಪಂಚಾಯಿತಿ ಬಹಳ ಮುಖ್ಯವಾಗಿ ಸಿಟಿ ಅವರು ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ರಾಜೀನಾಮೆಯನ್ನು ಯಾವ ಕಾರಣಕ್ಕಾಗಿ ಮುಖ್ಯಮಂತ್ರಿ ಕೊಡಬೇಕು ಅನ್ನೋ ವಿಚಾರ ಕೂಡ ಅತ್ಯಂತ ಸ್ಪಷ್ಟ ನಿಲುವನ್ನು ಬಿಜೆಪಿ ಯಾವ ಕಾರಣಕ್ಕೂ ಹೊಂದಿದೆ ಮತ್ತು ಈ ವಿಚಾರದಲ್ಲಿ ನಡೆಯುವಂತ ಹೋರಾಟ ಯಾವ ಸ್ವರೂಪಕ್ಕೆ ಸಾಗುತ್ತೆ ಅನ್ನುವಂತಹ ವಿಷಯವನ್ನು ಮತ್ತು ತಾನು ಹಿಡಿದಿರುವಂತಹ ವಿಚಾರಗಳಲ್ಲಿ ಸೈದ್ಧಾಂತಿಕ ಬದ್ಧತೆ ಮತ್ತು ಯಾವ ವಿಚಾರವನ್ನು ನಾನು ಕೈದಿ ಕೆತ್ತಿಕೊಂಡಿದ್ದಾನೋ ಆ ವಿಚಾರಕ್ಕೆ ನಾನು ಬದ್ಧನಾಗಿ ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನುವಂತಹ ಸ್ಪಷ್ಟ ಮಾತುಗಳನ್ನು ಸಿ ಟಿ ರವಿ ಅವರು ಹೇಳ್ತಾರೆ ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ